ಇನ್ನೊಂದು ಪ್ರಶ್ನೆ ಮತ್ತೊಬ್ಬರು ಪತ್ರಿಕಾ ಮಾಧ್ಯಮದವರು ಕೇಳಿದ್ರು. ಅವಾಗ ಶಾಸಕರು ಹೇಳಿದ್ರು, ಹಿಂದೆ ಒಂದೊಂದು ಅವಧಿ ಎಲ್ಲರೂ ಶಾಸಕರಾಗಿದ್ದಾರೆ, ಶಕುಂತಳ ಶೆಟ್ಟಿ ಆಗಿದ್ದಾರೆ, ಮಲ್ಲಿಕಾ ಪ್ರಸಾದ್ ಆಗಿದ್ದಾರೆ, ನಾನು ಆಗಿದ್ದೇನೆ, ಹಾಗೆ ಮುಂದೆ ಹಿರಿಯರು ಪಕ್ಷದ ಹಿರಿಯರು ಏನು ತೀರ್ಮಾನ ಕೈಗೊಳ್ತಾರೆ ಅದಕ್ಕೆ ನಾವು ಬದ್ದರು ಅಂತ ಹೇಳುವಂತದನ್ನು ಹೇಳಿದ್ರು. ಈ ರೀತಿಯ ಒಂದು ಪತ್ರಿಕಾಗೋಷ್ಠಿ, ಬಹುಶಃ ನೀವೆಲ್ಲ ವಿಡಿಯೋ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿರ್ಬೋದು. ಈ ರೀತಿಯ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ವೈಫಲ್ಯಗಳನ್ನು ನಾವು ಹೇಳಿದೆವು. ಅಂದ್ರೆ ತಳಮಟ್ಟದ ಕಾರ್ಯಕರ್ತ, ಇದು ಅಂಗನವಾಡಿಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ನಮ್ಮ ಕೃಷಿ ಸನ್ಮಾನ ಯೋಜನೆ, ಹಾಲಿನ ದರ ಏನು ಸಬ್ಸಿಡಿ ಕೊಡುವಂತದನ್ನ ಕಡಿತ ಮಾಡಿದ್ದು, ಇದರ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖ ಮಾಡಿದ್ದೆವು. ಬಹುಶಃ ಇಲ್ಲಿಯ ಶಾಸಕರು ಅದರ ಬಗ್ಗೆ ಹೋಗಿ ಅವ್ರ ಹತ್ರ ಹೋಗಿ ಮಾತಾಡ್ಬೇಕಿತ್ತಂತ ಹೇಳುವಂತದನ್ನ ನಾವು ಎಚ್ಚರಿಸುವಂತ ಕೆಲಸವನ್ನ ಮಾಡಿದೆವು. ಮತ್ತೆ ಸಹಕಾರಿ ಬ್ಯಾಂಕಿನಲ್ಲಿ ಏನು 2 ಲಕ್ಷದಿಂದ 5 ಲಕ್ಷಕ್ಕೆ 0% ಸಾಲದ ಬಗ್ಗೆ ಅದನ್ನೆಲ್ಲ ಉಲ್ಲೇಖ ಮಾಡಿದೆವು ವೈಫಲ್ಯದ ಬಗ್ಗೆ. ಈ ರೀತಿಯ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಸಂಜೀವಣ್ಣ ನಾವೆಲ್ಲ ಮಂಡಲದ ಪ್ರಮುಖರು ಇದ್ದು ನಡೆಸಿದೆವು. ಈ ಸಂದರ್ಭದಲ್ಲಿ ಇದನ್ನೇ ಒಬ್ಬ ಅವನನ್ನ ಗಡಿಪಾರಾದಂತ ವ್ಯಕ್ತಿ ಪ್ರಜ್ವಲ್ ರೈ ಅಂತೇಳಿ, ಅವನು ಗಡಿಪಾರಾದಂತ ವ್ಯಕ್ತಿ, ಒಬ್ಬ ರೌಡಿ ಶೀಟರ್, ಅವ ಅದನ್ನ ಒಂದು ಸಮಿತಿಯ ಯಾವ ಕಂಬಳ ಸಮಿತಿ ಅಂತೇಳಿ ಅದರಲ್ಲಿ ಬಂದಾಗ ನಾನು ನೋಡಿದೆ, ಬೆದರೆ ಮೇಲೆ ಕಂಬಳ ಸಮಿತಿ ಅಂತ ಇತ್ತು. ಬಹುಶಃ ಅದರಲ್ಲಿ ನಮ್ಮ ಮಾಜಿ ಶಾಸಕರನ್ನ ಅವಹೇಳನಾಗಿ ಬೇರೆ ಬೇರೆ ರೀತಿಯಲ್ಲಿ ಗಂಗ ಸರಗುಡಿಯೋ ಬೇರೆ ಬೇರೆ ನೀವು ನೋಡಿರ್ಬೋದು, ಅದನ್ನ ಏನು ಶಬ್ದಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತ ಶಬ್ದಗಳಿಂದ ಅವ್ಯಾಚವಾಗಿ ಇದು ಮಾಡಿದ್ದಾನೆ, ಒಂದು ರೀತಿಯ ಬೆದರಿಕೆ ರೀತಿಯಲ್ಲಿ ಇವತ್ತು ಅದನ್ನ ಬಿಟ್ಟಿದ್ದಾನೆ. ಮೊನ್ನೆ ನಮ್ಮ ನಗರಸಭೆ ವ್ಯಾಪ್ತಿಯ ಬೂತ್ ಅಧ್ಯಕ್ಷರ ಮನೆಗೆ ಯಾರು ಬ್ಯಾಂಡ್ ತಮಟೆ ಹೊಡೆಕೊಂಡು ಹೋಗಿದ್ದಾನೆ, ಅವನೇ ನೇತೃತ್ವ ವಹಿಸಿದವ. ಆದ್ರಿಂದ ಇದರ ಬಗ್ಗೆ ನಾವು ಸೂಕ್ತವಾದಂತಹ ಕ್ರಮವನ್ನ ಪೊಲೀಸ್ ಇಲಾಖೆ ಕೈಗೊಳ್ಬೇಕು, ಮತ್ತೆ ಅವನನ್ನ ರೌಡಿ ಶೀಟರ್ ಇದು ಮಾಡಿದ ಕಾರಣ ಅವನನ್ನು ಗಡಿಪಾರು ಮಾಡಬೇಕು ಎಂಬುದಾಗಿ ನಾವು ಒತ್ತಾಯ ಮಾಡುವ ದೃಷ್ಟಿಯಲ್ಲಿ, ಮತ್ತು ಇದರ ಬಗ್ಗೆ ಕಂಪ್ಲೇಂಟ್ ಅನ್ನ ನಮ್ಮ ಸಂಜೀವಣ್ಣನ ಈ ಒಂದು ಅವಹೇಳನಕಾರಿಯಾಗಿ ಹೇಳಿದಂತ ವಿಚಾರದಲ್ಲಿ, ಮುಂದೆ ಯಾರಿಗೂ ಯಾವ ಕಾರ್ಯಕರ್ತನಿಗೂ ಕೂಡ ಒಂದು ಈ ರೀತಿಯ ಅಪವಾದವನ್ನು ಹಾಕುವುದನ್ನು ನಾವು ಖಂಡಿಸಬೇಕು. ಈ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ಬಹುಶಃ ಇಷ್ಟು ವಿಚಾರಗಳನ್ನು ನಡೆದದ್ದು ಮುಂದಿನ ವಿಚಾರವನ್ನ ಹಿರಿಯರು ಹೇಳ್ತಾರೆ. ಇದಕ್ಕೋಸ್ಕರ ನಾವು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಗರ ಠಾಣೆಯ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಅನ್ನು ಕೊಡುವಂತದ್ದನ್ನು ಕೊಡ್ತೇವೆ. ಆನಂತರ ಎಸ್ ಪಿಗೆ, ಐಜಿಗೆ ಎಲ್ಲ ನಮ್ಮ ಅವರೇ ಸಂಜೀವನಿಗೆ ನೇರವಾಗಿ ಹೋಗಿ ಈ ಕಂಪ್ಲೇಂಟ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೇವೆ. ಒಟ್ಟು ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡುವ ದೃಷ್ಟಿಯಲ್ಲಿ ಈ ಕೆಲಸ ಕಾರ್ಯವನ್ನ ನಾವು ಖಂಡಿತ ಮಾಡ್ತೇವೆ ಮತ್ತು ಖಂಡಿಸ್ತೇವೆ. ಇದನ್ನು ಮುಂದಿನ ದಿನದಲ್ಲಿ ನಮಗೆ ಏನಾದರೂ ನ್ಯಾಯ ಕೊಡದಿದ್ರೆ ಖಂಡಿತ ಹೋರಾಟವನ್ನು ಮಾಡುವುದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತ ಮಾಡ್ತೇವೆ ಎಂಬ ಮಾತನ್ನು ಹೇಳ್ತಾ ನಮ್ಮ ಪ್ರಾಸ್ತಾವಿಕ ಮಾತನ್ನು ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಒಬ್ಬ ಮಾಜಿ ಶಾಸಕ ನಿಮ್ಮ ಜೊತೆ ಕೆಲಸ ಮಾಡಿದವನ ಜೊತೆ ನೀವಿದ್ದೇವೆ ನಾವಿದ್ದೇವೆ ಅಂತ ಹೇಳುವಂಥ ಒಂದು ಸಂದೇಶ ಕೊಟ್ಟದ್ದಕ್ಕೆ ನನ್ನ ಹೃದಯ ತುಂಬಿದ. ನಾನೊಬ್ಬ ಕಾರ್ಯಕರ್ತನಾಗಿ ಬೆಳೆದವ, ಪಕ್ಷಕ್ಕೆ ಯಾವ ಪಕ್ಷಕ್ಕೆ ಯಾವಾಗಲೂ ಅನ್ಯಾಯ ಆದಾಗ ಖಂಡಿತ ಎದ್ದು ನಿಂತು ಅದನ್ನು ಹೋರಾಟ ಮಾಡಿದ ವೈಚಾರ. ಯಾವುದೇ ಒಂದು ಕಾರ್ಯಕರ್ತನಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಪಕ್ಷಕ್ಕೋಸ್ಕರ ಬಹುಶಃ 30 ವರ್ಷ ಹಿಂದೆ ದುಡಿದಿದ್ದೇನೆ. ಯಾವತ್ತೂ ಸೀಟಿಗಾಗಿ ನಾನು ಹೋರಾಟ ಮಾಡಲಿಲ್ಲ. ಪಕ್ಷ ಯಾವ ಜವಾಬ್ದಾರಿ ಕೊಟ್ಟಿದ್ದು ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂತ ಕೆಲಸ ಇದನ್ನು 24 ಗಂಟೆ ಮಾಡಿದೆ. ಇವತ್ತು ಬಹುಶಃ ನಾನು ಪಕ್ಷಕ್ಕಾಗಿ ಪಕ್ಷದ ಕಾರ್ಯಕರ್ತರು ಮತ್ತೊಮ್ಮೆ ಎದ್ದು ನಿಲ್ಲಬೇಕು, ಮತ್ತೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಪಕ್ಷ ಮತ್ತೆ ಗೆಲ್ಲಬೇಕೆನ್ನುವಂಥ ನೆಲೆಯಿಂದ ಇವತ್ತು ಸರ್ಕಾರದ ವೈಫಲ್ಯವನ್ನು ಸಾರ್ವಜನಿಕವಾಗಿ ಒಂದು ಹೇಳಬೇಕಿದ್ರೆ ಬಹುಶಃ ಒಬ್ಬ ಶಾಸಕನ ಕುಮ್ಮಕ್ಕಿನಿಂದ ಅವನ ಬೆಂಬಲಿಗರು ಈ ರೀತಿ ಮಾಡ್ತಾರಂತಾದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ಕೆಲಸ ಮಾಡಲಿಕ್ಕಿದೆಯಾ? ಪಾರ್ಟಿಯನ್ನು ನಾವು ಹೇಗೆ ಮತ್ತೆ ದೇಹದತ್ತ ಕೊಂಡೋಗ್ಬೇಕು? ಒಬ್ಬ ಕಾರ್ಯಕರ್ತನ ಮನೆ ಮುಂದೆ ಚೆಂಡೆ ಬಾರಿಸಿದಾಗ ನಾವು ಕಂಪ್ಲೇಂಟ್ ಕೊಟ್ಟು ಅದನ್ನು ಎದುರಿಸುವಂತ ಸಂಗತಿಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಮತ್ತೆ ಆ ಗೂಂಡಾಗಿರಿಯ ಪ್ರವೃತ್ತಿ ಪುತ್ತೂರಿನಲ್ಲಿ ನಡೀತಾ ಇದೆ. ಖಂಡಿತ ನನ್ನ ಜೀವ ಇರುವ ತನಕ ನಾನು ಬಿಡುವುದಿಲ್ಲ. ಯಾವುದೇ ಗೂಂಡಾಗಿರಿ ಕೂತ್ಕೊಂಡಿಕ್ಕೆ ನಾನು ಬಂದ, ನಾನು ಇನ್ನೊಮ್ಮೆ ಶಾಸಕನಾಗಬೇಕು ಅಂತೇಳಿ ಭಾವಿಸುತ್ತಿಲ್ಲ, ಇನ್ನೊಮ್ಮೆ ಯಾವುದೇ ಜನಪ್ರತಿನಿಧಿ ಆಗಬೇಕು ನನ್ನ ಮನಸ್ಸಲ್ಲಿಲ್ಲ. ಆದರೆ ಪಾರ್ಟಿಯನ್ನು ಖಂಡಿತ ಮತ್ತೊಮ್ಮೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸುವ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ
ಇಂಥ ಗೂಂಡಾಗಿರಿಯನ್ನು ಇಲ್ಲಿ ಖಂಡಿತ ಮಟ್ಟ ಹಾಕಬೇಕು. ಯಾರು ಆ ಗೂಂಡಾಗಿರಿಗೆ ಪ್ರೋತ್ಸಾಹ ಕೊಡ್ತಾರೋ ಅವರನ್ನು ಮತ್ತೊಮ್ಮೆ ಜೈಲಿಗೆ ಹತ್ತುವಂಥ ಕೆಲಸ ಮಾಡಬೇಕೇನಂತಂದ್ರೆ ನನ್ನ ಅಪೇಕ್ಷೆ. ಖಂಡಿತ ನಾನು ಇದರ ಬಗ್ಗೆ ಎಲ್ಲೇ ತನಕ ಹೋರಾಟ ಮಾಡಬೇಕು ಅಲ್ಲೇ ತನಕ ಖಂಡಿತ ಬೆಂಗಳೂರು ತನಕ ಇದನ್ನು ಬಿಡುವುದಿಲ್ಲ. ಡಿ ಜಿ ಇರ್ಬೋದು, ಐ ಜಿ ಇರ್ಬೋದು, ಎಸ್ ಪಿ ಇರ್ಬೋದು, ಈಗಾಗಲೇ ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೇನೆ, ನೋಡಿ ಪುತ್ತೂರಿನಲ್ಲಿ ಇಂಥ ಘಟನೆಗಳಾಗ್ತಾ ಇದೆ. ಇದು ಒಂದಲ್ಲ, ಪ್ರತಿ ಸಾರಿ ಆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ತೇಜೋವಧೆ ಮಾಡುವಂಥದ್ದು, ಮತ್ತೆ ಏನೇನೋ ಬರೆದು ಬಹುಶಃ ಆ ನಾಯಕನನ್ನು ಮತ್ತೆ ಮೂಲೆಗುಂಪು ಮಾಡಬೇಕು. ಯಾವ ಕಾರ್ಯಕರ್ತ ಇವತ್ತು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಬರೀತಾನೋ ಅವನನ್ನು ಮಟ್ಟ ಹಾಕಬೇಕು ಎನ್ನುವಂಥದ್ದು ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕಳೆದ ಒಂದು ವರ್ಷದಿಂದ ನಡೀತಾ ಇದೆ. ಕಳೆದ ಒಂದು ವರ್ಷದಿಂದ ಹಿಂದೆ ಇಂಥ ರಾಜಕೀಯ ಇಲ್ಲಿ ನಡೀತಾ ಇರಲಿಲ್ಲ, ಇಂಥ ವಿದ್ಯಮಾನಗಳಲ್ಲಿ ನಡೀತಾ ಇರಲಿಲ್ಲ. ಬಹುಶಃ ಅದಕ್ಕಾಗಿ ಇವತ್ತು ನಾನೇ ಬಹಳಷ್ಟು ಜನರನ್ನು ವೈಯಕ್ತಿಕವಾಗಿ ಮಾತಾಡಿದ್ದೇನೆ. ನಾನು ನಿಮ್ಮ ಕೆಲಸ ಮಾಡಿದ್ದೇನೆ, ಏನು ಪಾರ್ಟಿಗೋಸ್ಕರ ನಾವು ಕೆಲಸ ಮಾಡಿದ್ದೇವೆ, ಒಟ್ಟಿಗೆ ಮಾಡಿದ್ದೇವೆ. ಇವತ್ತು ಇಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ನಾವೆಲ್ಲ ಒಟ್ಟಾಗಬೇಕು ಅಂತೇಳಿ ಅದಕ್ಕೋಸ್ಕರ ಬಹುಶಃ ಹಿರಿಯರಂತ ನಮ್ಮ ಹರಿಕೃಷ್ಣ ಬಂಟ್ವಾಲ್ ಕೂಡ ನಮ್ಮ ಇತಿಹಾಸಿ ಬಂದಿದ್ದಾರೆ, ನಮ್ಮ ಸುನೀಲ್ ಆಲ್ವ ಬಂದಿದ್ದಾರೆ. ತಾವೆಲ್ಲ ಹಿರಿಯರು ಬಹಳಷ್ಟು ಅಭಿಮಾನ ಇಟ್ಟು ಪಕ್ಷದ ಮೇಲೆ ಅಭಿಮಾನ ಸಂಜೀವ ಮಾಡೋದ್ರ ಮೇಲೆಲ್ಲ ಒಬ್ಬ ಕಾರ್ಯಕರ್ತನಿಗೆ ಅನ್ಯಾಯ ಆದಾಗ ನಾವಿದ್ದೇವೆ ಅನ್ನುವಂಥ ಸಂದೇಶ ಕೊಟ್ಟಿದ್ದಕ್ಕೆ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ